ಎಲ್ಲ ಮಾಧ್ಯಮದ ಸ್ನೇಹಿತರೆ, ಈ ಕೋವಿಡ್-19 ಪ್ರಕರಣಗಳು ಕಳೆದ 3 ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವರದಿಯಾಗುತ್ತಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ಸಂಬಂಧಪಟ್ಟ ಸಚಿವರು, ಹಿರಿಯ ಅಧಿಕಾರಿಗಳು ಹಾಗೂ ತಜ್ಞ ವೈದ್ಯರ ಜೊತೆ ಸಮಾಲೋಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವೈದ್ಯರು ಪ್ರಕರಣಗಳು ಪ್ರಾರಂಭದಲ್ಲಿಯೇ ವರದಿಯಾದಲ್ಲಿ ಚಿಕಿತ್ಸೆ ಹಾಗೂ ಜೀವ ಉಳಿಸುವ ನಿಟ್ಟಿನಲ್ಲಿ ಸಹಕಾರಿಯಾಗುವುದನ್ನು ಅಭಿಪ್ರಾಯಪಡಿಸಿದರು. ಇವತ್ತು ಬೆಳಗ್ಗೆವರೆಗೆ 38 ಪ್ರಕರಣ ವರದಿಯಾಗಿದೆ. ಚಿಕಿತ್ಸೆ ವಿಧಿವಿಧಾನಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಲಾಯಿತು. ರೋಗಿಗಳು ರೋಗ ಲಕ್ಷಣ ಕಂಡುಬಂದ ಮೇಲೆ ಸರಾಸರಿ 4 ದಿನದ ನಂತರ ಬರ್ತಾ ಇದ್ದಾರೆ. ಆದ್ದರಿಂದ ನಾನು ಕೈ ಜೋಡಿಸಿ ಆ ರೋಗಿಗಳಲ್ಲಿ ವಿನಂತಿ ಮಾಡ್ತೇನೆ, ರೋಗ ಲಕ್ಷಣ ಕಾಣಿಸಿಕೊಂಡ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವಂತೆ ಮನವಿ ಮಾಡ್ತೇನೆ. ಐಸಿಯುನಲ್ಲಿರುವ ವ್ಯಕ್ತಿಗಳ ಚಿಕಿತ್ಸೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡೋದಕ್ಕೆ ಹಾಗೂ ಅವರಿಗೆ ಕೆಲವು ವಿಶೇಷ ಪರೀಕ್ಷೆಗಳನ್ನು ನಡೆಸಲು ತೀರ್ಮಾನಿಸಲಾಯಿತು. ಜೊತೆಗೆ ಕೋವಿಡ್-19 ಚಿಕಿತ್ಸೆಗೆ ಸೂಕ್ತ ಮಾರ್ಗಸೂಚಿಯನ್ನು ಅನುಸರಿಸಲು ಸಹ ತೀರ್ಮಾನಿಸಲಾಯಿತು. ಪ್ಲಾಸ್ಮಾ ಚಿಕಿತ್ಸೆಗೆ ICMR ಅನುಮತಿಗೆ ಕಾಯಲಾಗ್ತಾ ಇದೆ. ಜ್ವರ, ಶೀತ, ಉಸಿರಾಟ ತೊಂದರೆ ಇರುವವರು ಕೂಡಲೇ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳುವ ಅಗತ್ಯವಿದೆ ಎಂದು ತಜ್ಞರು, ಇದಕ್ಕಾಗಿ ಪ್ರತ್ಯೇಕ ಆಪ್ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಯಾವುದೇ ಪ್ರಕರಣ ವರದಿಯಾಗದೇ ಇರುವ ಜಿಲ್ಲೆಗಳಲ್ಲಿಯೂ ಈ ರೋಗ ಲಕ್ಷಣಗಳಲ್ಲಿರುವ ವ್ಯಕ್ತಿಗಳು ಪರೀಕ್ಷೆ ನಡೆಸುವಂತೆ ಸೂಚಿಸಲಾಯಿತು. ಅಂದರೆ ಪ್ರತಿಯೊಂದು ಜಿಲ್ಲೆನಲ್ಲೂ ಬೇರೆ ಬೇರೆ ರೀತಿ, ಅಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಬೇರೆ ಬೇರೆ ಚಿಕಿತ್ಸೆಗೆ ಹೋಗಿ ಚಿಕಿತ್ಸೆ ಪಡೆದಿರ್ತಾರೆ, ಅಂಥವ್ರನ್ನು ಸಹ ಈ ಕೋವಿಡ್ ಇದೆ ಅಂತ ಅನುಮಾನ ಇರೋವಂಥ ಸಂದರ್ಭ ಇರೋದರಿಂದ, ಉದಾಹರಣೆಗೆ ಕರ್ನಾಟಕದಲ್ಲಿ 11 ಜಿಲ್ಲೆ ಏನೂ ಯಾವುದೇ ಸೋಂಕಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಾವು ಚಿಕಿತ್ಸೆ ಇದು ಟೆಸ್ಟ್ ಮಾಡಿದಾಗಲೇ ವಾಸ್ತವಿಕ ಸ್ಥಿತಿ ಗೊತ್ತಾಗುವಂಥದ್ದು, ಅದಕ್ಕಾಗಿ ಅಲ್ಲೂ ಸಹ ಮಾಡಬೇಕು ಅಂತೇಳಿ ಹೇಳಿದೆ. ಪ್ರತಿ ಜಿಲ್ಲೆಯಲ್ಲಿ 2 ಹಾಗೂ ಪ್ರತಿ ವೈದ್ಯಕೀಯ ಕಾಲೇಜುಗಳಲ್ಲಿ ಒಂದು ಪರೀಕ್ಷಾ ಕೇಂದ್ರ ಸ್ಥಾಪಿಸುವಂತೆ ICMR ಮಾರ್ಗಸೂಚಿ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಏಪ್ರಿಲ್ ಅಂತ್ಯದೊಳಗೆ ಇನ್ನೂ 10 ಪ್ರಯೋಗಾಲಯಗಳನ್ನು ಸ್ಥಾಪಿಸೋದಕ್ಕೆ ಕ್ರಮ ವಹಿಸಲಾಗುತ್ತೆ. ಲಾಕ್ಡೌನ್ ಸಡಿಲಗೊಳಿಸಿದ ನಂತರ ಪ್ರಕರಣಗಳ ಸಂಖ್ಯೆ ಹೆಚ್ಚಾದಲ್ಲಿ ಅವುಗಳನ್ನು ನಿಭಾಯಿಸುವ ಸಿದ್ಧತೆ ಮಾಡಿಕೊಳ್ಳಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಜೊತೆಗೆ ವಿವಿಧ ಕಂಪನಿಗಳಲ್ಲಿ ಲಾಕ್ಡೌನ್ ಸಡಿಲಗೊಳಿಸುವ ಸಂದರ್ಭದಲ್ಲಿ ಥರ್ಮಲ್ ಸ್ಕ್ಯಾನರ್ ಮತ್ತಿತರ ಸರಳ ಪರೀಕ್ಷಾ ಪ್ರಕರಣಗಳ ಮೂಲಕ ತಮ್ಮ ಸಿಬ್ಬಂದಿಯಲ್ಲಿ ರೋಗ ಲಕ್ಷಣವಿದೆಯೇ ಎಂದು ಪ್ರತಿದಿನ ಪರೀಕ್ಷೆ ಮಾಡುವ ಅಗತ್ಯ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟರು. ಈ ನಿಟ್ಟಿನಲ್ಲಿ ವಿವರವಾದ ಮಾರ್ಗಸೂಚಿ ಸಿದ್ಧಪಡಿಸುವುದಕ್ಕೆ ತೀರ್ಮಾನಿಸಲಾಯಿತು. ಆರೋಗ್ಯ ಸೇತು ಆಪ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಡೌನ್ಲೋಡ್ ಮಾಡಿಕೊಳ್ಳಲು ಮನವಿ ಮಾಡಲು ತೀರ್ಮಾನಿಸಲಾಯಿತು. ಏಪ್ರಿಲ್ 21 ಮತ್ತೆ ಸಭೆ ಸೇರಿ ಪರಿಸ್ಥಿತಿ ಅವಲೋಕಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲು ತೀರ್ಮಾನ ಮಾಡಲಾಯಿತು. ಒಂದು ಸಂತೋಷದ ಸಂಗತಿ ಅಂದರೆ ಕರ್ನಾಟಕ ಆಸ್ ಸೆಕೆಂಡ್ ಬೆಸ್ಟ್ COVID-19 ಟೆಸ್ಟಿಂಗ್ ರೇಟಿಂಗ್ನಲ್ಲಿ, ಈ ಕೋವಿಡ್ ರೇಟಿಂಗ್ ಟೆಸ್ಟ್ ಮಾಡೋದ್ರಲ್ಲಿ ಕರ್ನಾಟಕ No. 2 ಪ್ಲೇಸ್ ಇದೆ. ನೋಡಿ, ಕೇರಳದಲ್ಲಿ 44.16 ಟೆಸ್ಟ್ ಮಾಡಿದ್ರೆ 1 ಪಾಸಿಟಿವ್ ಬರ್ತಾ ಇದೆ. ಕರ್ನಾಟಕದಲ್ಲಿ 43.56 ಟೆಸ್ಟ್ ಮಾಡಿದ್ರೆ 1 ಪಾಸಿಟಿವ್ ಬರ್ತಾ ಇದೆ. ಅಂದರೆ ವಿ ಆರ್ ಇನ್ No. 2 ಪ್ಲೇಸ್. ಸ್ವಲ್ಪ ಸಮಾಧಾನ ತರುವಂಥ ಸಂಗತಿ ಇದು, ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಇದುವರೆಗೂ ಎಷ್ಟು ಮಾಡಿದ್ದೀವಿ ಸರ್? 17,168 ಟೆಸ್ಟ್ ಮಾಡಿದ್ದೀವಿ ಟೋಟಲ್ ಟೆಸ್ಟ್ ಕರ್ನಾಟಕ. ಇದುವರೆಗೆ 17,168 ಟೆಸ್ಟ್ಗಳನ್ನು ಮಾಡಿದ್ದೇವೆ ಅಂತೇಳಿ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಪ್ರಮುಖವಾದಂಥ ಇವತ್ತು ಸಭೆ ಬೆಳಗ್ಗೆ ನಡೆದಂಥದ್ದು, ಅಕ್ರಮ ಸಕ್ರಮ ಮಾಡುವಂಥದ್ರ ಬಗ್ಗೆ ಚರ್ಚೆಗಳಾಯಿತು.
ರಾಜ್ಯದಲ್ಲಿ ಹಲವಾರು ಅನಧಿಕೃತ ಬಡಾವಣೆಗಳು ಮತ್ತು ಕಟ್ಟಡಗಳಿಗೆ ಸರ್ಕಾರ ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಿದೆ. ಕುಡಿಯೋ ನೀರು ಕೊಟ್ಟಿದ್ದೇವೆ, ರಸ್ತೆ ಮಾಡಿದ್ದೇವೆ, ವಿದ್ಯುತ್ ದೀಪದ ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಸರ್ಕಾರಕ್ಕೆ ಯಾವುದೇ ತೆರಿಗೆ ಬರ್ತಾ ಇಲ್ಲ. ಆದ್ದರಿಂದ ಅನಧಿಕೃತ ಕಟ್ಟಡ ನಿರ್ಮಾಣವನ್ನು ಸಕ್ರಮಗೊಳಿಸೋದರೊಂದಿಗೆ ರಾಜ್ಯ ಸರ್ಕಾರಕ್ಕೆ ರಾಜಸ್ವ ಸಂಗ್ರಹ ಮಾಡಿಸುವುದು ಉದ್ದೇಶ ಇದೆ. ಬೆಂಗಳೂರಿನಲ್ಲಿ ಸುಮಾರು 2.93 ಲಕ್ಷ ಅನಧಿಕೃತ ಕಟ್ಟಡ ಅಂದಾಜಿದೆ. ಒಂದು ಇದು ಹಳೆ ಸಮೀಕ್ಷೆ ಪ್ರಕಾರ. ಮತ್ತು ರಾಜ್ಯದಲ್ಲಿ ಸುಮಾರು 35 ಲಕ್ಷ ಅನಧಿಕೃತ ಕಟ್ಟಡಗಳು, ಈಗ ಅದು ಡಬಲ್ ಆಗಿರಬಹುದು. ಬೆಂಗಳೂರು ಹೊರತುಪಡಿಸಿ ಇತರೆ ರಾಜ್ಯಗಳಲ್ಲಿ ಅನಧಿಕೃತ ಕಟ್ಟಡಗಳಿಗೆ ದ್ವಿಗುಣ ತೆರಿಗೆ ವಿಧಿಸಲಾಗ್ತಿದೆ. ಕಾನೂನಿನಡಿ 50%ವರೆಗೆ ನಿರ್ಮಾಣ ನಿಯಮ ಉಲ್ಲಂಘನೆಗೆ, 6%ವರೆಗೆ ಅದಕ್ಕಿಂತ ಹೆಚ್ಚಿನ ಉಲ್ಲಂಘನೆ ಮಾರುಕಟ್ಟೆ ಮೌಲ್ಯದ 25%ವರೆಗೆ ದಂಡ ವಿಧಿಸಲು ಅವಕಾಶ ಇದೆ. ಇಂದಿನ ಸಭೆಯಲ್ಲಿ ಅನಧಿಕೃತ ಆಸ್ತಿಗಳ ಸಕ್ರಮಕ್ಕೆ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ಪುನರ್ರಚಿಸಲಿಕ್ಕೆ ತೀರ್ಮಾನಿಸಲಾಗಿತ್ತು. ಇತರ ರಾಜ್ಯಗಳಲ್ಲಿ ಕೈಗೊಂಡಿರುವ ಕ್ರಮಗಳ ಅಧ್ಯಯನ ನಡೆಸಿ ನಂತರ ಕುಂತು ಚರ್ಚೆ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಕು ಅಂತ ತೀರ್ಮಾನ ಆಯಿತು. ಸೊ ನಗರಾಭಿವೃದ್ಧಿ ಇಲಾಖೆ ಒಂದು ವಾರದ ಒಳಗಾಗಿ ಹೊಸ ಮಾರ್ಗಸೂಚಿಯನ್ನು ಸಹ ಅವರು ಕೊಡೋರಿದ್ದಾರೆ. ಇದಿಷ್ಟು ಇವತ್ತು ಚರ್ಚೆಯಾದಂಥ ಸಂಗತಿ. ಇದು ನಿಮ್ಮ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೇನೆ. ಇದೆಲ್ಲ ಇನ್ನೊಂದು 3-4 ದಿವಸದ ಬೆಳವಣಿಗೆಯನ್ನು ನೋಡಿಕೊಂಡು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಯಾವ್ಯಾವ್ದಕ್ಕೆ ಏನೇನು ರಿಲ್ಯಾಕ್ಸೇಷನ್ ಮಾಡಬೇಕು, ಕನ್ಸ್ಟ್ರಕ್ಷನ್ ವರ್ಕ್ಗೆ ಅವಕಾಶ ಮಾಡಿಕೊಡ್ಬೇಕು, ಇದೆಲ್ಲವೂ ಚರ್ಚೆ ಆಗ್ತಾ ಇದೆ. 20ನೇ ತಾರೀಕು ಕುಂತ್ಕೊಂಡು ಇದೆಲ್ಲ ಬೆಳವಣಿಗೆಗಳನ್ನ ನೋಡಿಕೊಂಡು ಅಂತಿಮ ತೀರ್ಮಾನವನ್ನು ತಗೊಳ್ತೇವೆ. ಕೇಂದ್ರ ಸರ್ಕಾರ ಏನೇನು ನಮಗೆ ಸೂಚನೆ ಕೊಟ್ಟಿದೆ ಅದರ ಆಧಾರದ ಮೇಲೆ ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ಪ್ರಾರಂಭ ಆಗಬೇಕು ಅನ್ನೋದು ಅಪೇಕ್ಷೆ. ಸೊ ಅದಕ್ಕೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಕನ್ಸ್ಟ್ರಕ್ಷನ್ ಲೇಬರ್ಸ್ಗೂ ಅನುಕೂಲ ಮಾಡಿಕೊಡ್ಬೇಕು. ಅದರ ಒಂದು ಷರತ್ತು ಅಂದರೆ ಅವರ ಏರಿಯಾದಲ್ಲಿ ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ ಅಲ್ಲೇ ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸಿ ಅಲ್ಲೇ ಅವ್ರಿಗೆ ವಾಸದ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಕಂಡೀಷನೊಂದಿಗೆ ಅದು ಒಂದು ಮಾಡಬೇಕು ಅಂತಿದೆ. ಇದೆಲ್ಲವೂ ಸಹ 20ನೇ ತಾರೀಕು ಅಂತಿಮ ತೀರ್ಮಾನವನ್ನು ತಗೊಳ್ತಾ ಇದ್ದೀವಿ. ಅಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ಇನ್ನೂ 3-4 ದಿವಸ ನೋಡ್ತೇವೆ ಯಾವ ರೀತಿ ನಾವು ಇದನ್ನು ಪ್ರಿಕಾಷನ್ ಮೆಷರ್ಸ್ ತಗೋಬೇಕು, ಹೆಂಗೆ ಏನು ತಿಳ್ಕೊಂಡು ಇನ್ನೂ 3-4 ದಿನ ಏನೇನು ಬೆಳವಣಿಗೆ ಆಗುತ್ತೆ ಇದನ್ನು ಕಾದು ನೋಡಿ 20ನೇ ತಾರೀಕು ಕೇಂದ್ರದ ಮಾರ್ಗಸೂಚಿಯಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನುವಂಥ ಚರ್ಚೆಯನ್ನು ಮತ್ತೊಮ್ಮೆ ಎಲ್ಲ ಎಕ್ಸ್ಪರ್ಟ್ ಜೊತೆಗೆ ಕುಂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತಗೊಳ್ತೇವೆ. ಇದಿನ್ನು ಚಿಂತನೆ ಇದು ನಡೀತಾ ಇರುವಂಥದ್ದು, ಇನ್ನು ಯಾವುದೇ ತೀರ್ಮಾನ ತಗೊಂಡಿಲ್ಲ. ಈ ದಿಕ್ಕಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದೆ. ಸುಮಾರು 2000 ಪ್ರತಿನಿತ್ಯ ಟೆಸ್ಟ್ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ. ಥ್ಯಾಂಕ್ ಯು ಫ್ರೆಂಡ್ಸ್. ಅದನ್ನ ಸುಪ್ರೀಂ ಕೋರ್ಟ್ಗೆ ಒಂದು ನಾವೇನ್ ಮಾಡಬೇಕು ಅಂತಿದ್ದೇವೆ ಅನ್ನೋದನ್ನ ರೆಡಿ ಮಾಡಿ ಒಂದು ಪ್ರಪೋಸಲ್ ಕೊಟ್ಟು ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ದೀವಿ.